ನಿಮಗೆ ಗೊತ್ತಿಲ್ಲದಂತೆ ಕರೋನಾ ನಿಮ್ಮ ದೇಹ ಪ್ರವೇಶ ಮಾಡಿರಬಹುದು. ನಿಮಗೆ ಗೊತ್ತಿಲ್ಲದಂತೆ ಕರೋನಾ ನಿಮ್ಮನ್ನ ಕಾಡಿರಬಹುದು. ಹೌದು, ವೈದ್ಯರು ಹೇಳೋ ಪ್ರಕಾರ ಒಂದು ನಿರ್ದಿಷ್ಟ ದೊಡ್ಡ ಪ್ರಮಾಣದ ಜನಸಂಖ್ಯೆಗೆ ಅವರ ಅರಿವಿಗೆ ಇಲ್ಲದಂತೆ ಕೊರೋನಾ ಸೋಂಕು ಅವರನ್ನ ಆವರಿಸಿ ಹೋಗಿದೆ. ಆದರೆ ಅವರ ಟೆಸ್ಟ್ ಪಾಸಿಟಿವ್ ಬಂದಿರಲಿಲ್ಲ. ಕೊರೋನಾ ಮಹಾಮಾರಿಯ ಎರಡನೇ ಅಲೆ ಭಾರತದಲ್ಲಿ ತಾಂಡವವಾಡ್ತಾ ಇದೆ. ಕಳೆದ 10 ದಿನಗಳಲ್ಲಿ ದಿನವೊಂದಕ್ಕೆ ಲಕ್ಷಗಟ್ಟಲೆ ಭಾರತೀಯರು ಕೊರೋನಾ ಮಹಾಮಾರಿಗೆ ತುತ್ತಾಗ್ತಿದ್ದಾರೆ. ಸಂಶೋಧಕರ ಪ್ರಕಾರ ಈ ಕೆಲವೊಂದು ಲಕ್ಷಣಗಳು ನಿಮ್ಮಲ್ಲಿದ್ರೆ ಕೋವಿಡ್ 19 ನಿಮ್ಮ ಗಮನಕ್ಕೆ ಬಾರದಂತೆ ನಿಮಗೆ ತಗುಲಿ ಸೋಂಕು ಸೃಷ್ಟಿಸುವಲ್ಲಿ ವಿಫಲವಾಗಿದೆ ಎಂದೇ ಅರ್ಥ. ವೈದ್ಯರು ಹೇಳೋ ಪ್ರಕಾರ ಒಂದು ನಿರ್ದಿಷ್ಟ ದೊಡ್ಡ ಪ್ರಮಾಣದ ಜನಸಂಖ್ಯೆಗೆ ಅವರಿಗೆ ಗೊತ್ತಿಲ್ಲದಂತೆ ಕೋವಿಡ್ ಅವರನ್ನ ಆವರಿಸಿದೆ. ಆದರೆ ಅವರ ಟೆಸ್ಟ್ ಪಾಸಿಟಿವ್ ಬಂದಿರಲಿಲ್ಲ. ಯಾಕಂದ್ರೆ ಅವರಲ್ಲಿ ಯಾವುದೇ ತರಹದ ಕೊರೋನಾ ಲಕ್ಷಣಗಳು ಕಂಡುಬರಲಿಲ್ಲ. ಕಳೆದ ವರ್ಷ ಬಹುತೇಕ ಜನರಿಗೆ ಕೊರೋನಾ ಲಕ್ಷಣಗಳು ಕಾಣಿಸಲೇ ಇಲ್ಲ. ಅಂದ್ರೆ ರೋಗ ಲಕ್ಷಣರಹಿತ ರೋಗಿಗಳೇ ಹೆಚ್ಚಿನ ಪ್ರಮಾಣದಲ್ಲಿದ್ರು. ವೈರಸ್ ಸೋಕಿದಾಗ ಸಾಮಾನ್ಯವಾಗಿ ಕಣ್ಣು ಕೆಂಪಾಗುತ್ತದೆ, ಕಣ್ಣಲ್ಲಿ ನೀರು ಸುರಿಯುತ್ತದೆ. ಕೊರೋನಾ ಇದ್ದಾಗ ಕಣ್ಣು ಕೆಂಪಾಗುವುದರ ಜೊತೆಗೆ ಜ್ವರ, ಶೀತ, ತಲೆನೋವು ಕೂಡ ಕಂಡುಬರುತ್ತದೆ. ಈ ಹಿಂದೆ ನಿಮಗೆ ಕಣ್ಣು ಕೆಂಪಾಗಿ ಕಣ್ಣಲ್ಲಿ ನೀರು ಸುರಿಯುತ್ತಿದ್ದ ಲಕ್ಷಣಗಳಿದ್ರೆ ಖಂಡಿತ ಅದು ಕೊರೋನಾ ಲಕ್ಷಣಗಳಾಗಿದ್ದಿರಬಹುದು. ಮೂರ್ನಾಲ್ಕು ದಿನ ನಿಮಗೆ ವಿಪರೀತ ಸುಸ್ತು ಕಾಡಿರಬಹುದು. ಸುಸ್ತು ಎಷ್ಟರ ಮಟ್ಟಿಗೆ ಅಂದ್ರೆ ದೈನಂದಿನ ಕೆಲಸ ಕಾರ್ಯಕ್ಕೂ ತೊಂದರೆ ಆಗಿದ್ದಿರಬಹುದು. ಇಂತಹ ಲಕ್ಷಣಗಳು ಮೊದಲು ನಿಮ್ಮಲ್ಲಿ ಕಂಡು ಬಂದಿದ್ರೆ ಖಂಡಿತ ಕೋವಿಡ್ 19 ನಿಮ್ಮನ್ನ ಟಚ್ ಮಾಡದೆ ಕಾಡದೆ ಹೊರಟು ಹೋಗಿದೆ ಎಂದರ್ಥ. ಕೊರೋನಾ ಸೋಂಕು ಜನರ ಮೆಮೊರಿ ಮತ್ತು ಅರಿವಿನ ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಕೊರೋನಾ ಸೋಂಕು ಉಸಿರಾಟದ ವ್ಯವಸ್ಥೆಯನ್ನ ಮಾತ್ರವಲ್ಲದೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುತ್ತದೆ. ಸಂಶೋಧನೆಯ ಪ್ರಕಾರ ಕೊರೋನಾದ ಸೋಂಕಿಗೆ ಒಳಗಾದ ನಂತರ ಅನೇಕರಲ್ಲಿ ಶೀತ ಅಥವಾ ಜ್ವರ ಲಕ್ಷಣ ಕಂಡುಬರಲೇ ಇಲ್ಲ. ಅವರಲ್ಲಿ ಅತಿಸಾರ, ವಾಕರಿಕೆ, ಹೊಟ್ಟೆ ಸೆಳೆತ ಮತ್ತು ಹಸಿವು ಆಗದೇ ಇರುವಂತಹ ರೋಗ ಲಕ್ಷಣಗಳು ಎದುರಿಸಿದ್ರು. ನಿಮಗೂ ಅಂತಹ ಲಕ್ಷಣಗಳು ಅನುಭವಕ್ಕೆ ಬಂದಿದ್ರೆ ಕೊರೋನಾ ನಿಮ್ಮನ್ನು ಕಾಡಿದೆ ಎಂದರ್ಥ. ಕೊರೋನಾ ವೈರಸ್ ಕಾಡಿದಾಗ ಉಸಿರಾಟದ ತೊಂದರೆ ತೀವ್ರವಾಗಿ ಕಾಡುತ್ತದೆ. ಎದೆ ಬಿಗಿತ, ಎದೆ ಬಡಿತ ಹೆಚ್ಚಳ ಮತ್ತು ಉಸಿರಾಟದ ತೊಂದರೆ ಕೊರೋನಾ ಲಕ್ಷಣಗಳಾಗಿವೆ. ಇಂತಹ ಲಕ್ಷಣಗಳು ಯಾವಾಗಾದ್ರೂ ಒಮ್ಮೆ ನಿಮ್ಮನ್ನು ಕಾಡಿದ್ದೇ ಆದ್ರೆ ಆ ಒಂದು ಕಾಲಘಟ್ಟವನ್ನ ನೀವು ಹಾದು ಬಂದಿದ್ದೀರಿ ಅಂದ್ರೆ ಕೊರೋನಾ ನಿಮ್ಮ ಜೊತೆ ಕಣ್ಣಾಮುಚ್ಚಾಲೆ ಆಡಿ ಸೋತು ಹೋಗಿದೆ ಎಂದೇ ಅರ್ಥ. ಮತ್ತಷ್ಟು ಇಂಥದ್ದೇ ಇಂಟ್ರೆಸ್ಟಿಂಗ್ ಸಂಗತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.